ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮುಂದೆ ಬರುವ ವಿಡಿಯೋ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೊಟ್ಟೆ ಉಬ್ಬರಿಕೆ ಅಂದರೆ ಕೆಲವೊಮ್ಮೆ ಗ್ಯಾಸ್ನಿಂದ ಆಗಿರಬಹುದು, ಇನ್ನು ಕೆಲವೊಮ್ಮೆ ಅಜೀರ್ಣದಿಂದ ಆಗಿರಬಹುದು, ಈ ಹೊಟ್ಟೆ ಉಬ್ಬರಿಕೆಗೆ ಇಮ್ಮಿಡಿಯೇಟ್ ಆಗಿ ಏನು ಮಾಡಬಹುದು, ಈ ವಿಷಯದ ಬಗ್ಗೆ ಈ ವಿಡಿಯೋ ಆಗಿದೆ. ಈ ವಿಡಿಯೋ ತಮಗೆ ಯೂಸ್ಫುಲ್ ಆಗಬಹುದು. ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಈ ಬ್ಲೋಟಿಂಗ್ ಸ್ಟಮಕ್ ಅಂದರೆ ಹೊಟ್ಟೆ ಉಬ್ಬರಿಕೆಗೆ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನಿಂದ ಕಾಣಿಸಿಕೊಳ್ಳುತ್ತದೆ, ಇನ್ನು ಕೆಲವೊಮ್ಮೆ ಅಜೀರ್ಣ ಸಮಸ್ಯೆಯಿಂದ ಕಾಣಿಸಿಕೊಳ್ಳುತ್ತದೆ. ಯಾವಾಗ ಈ ಹೊಟ್ಟೆ ಉಬ್ಬರಿಕೆ ಕಾಣಿಸುತ್ತೀಯೋ ಆವಾಗ ಕಾಮನ್ ಆಗಿ ಹೊಟ್ಟೆ ನೋವು, ಹೊಟ್ಟೆ ಭಾರ, ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಆಗ ಇಮಿಡಿಯೇಟಾಗಿ ನಾವು ಏನು ಮಾಡಬೇಕಂದ್ರೆ, ಹಾಟ್ ವಾಟರ್ ಬ್ಯಾಗ್ ಬಗ್ಗೆ ಕೇಳಿರಬಹುದು. ಆ ಬಿಸಿ ನೀರಿನ ಬ್ಯಾಗನ್ನು ನಮ್ಮ ಹೊಟ್ಟೆ ಮೇಲೆ ಇಟ್ಟುಕೊಂಡರೆ ಆಗುವಂತಹ ನೋವು ಕಡಿಮೆ ಆಗುತ್ತದೆ. ಹಾಗೆಯೇ ಒಂದು ಎಳಸು ಅಂದರೆ ಒಂದು ಪೀಸ್ ಬೆಳ್ಳುಳ್ಳಿ ತಿನ್ನೋದ್ರಿಂದ ಬ್ಲೋಟಿಂಗ್ ಸ್ಟಮಕ್ ಕಡಿಮೆ ಆಗುತ್ತದೆ. ಮತ್ತು ಮಿಂಟ್ ಟೀ ಕುಡಿಯೋದ್ರಿಂದ ಈ ಹೊಟ್ಟೆ ಉಬ್ಬರಿಕೆ ಅಥವಾ ಬ್ಲೋಟಿಂಗ್ ಸ್ಟಮಕ್ ಪ್ರಾಬ್ಲಮ್ ಕಡಿಮೆ ಆಗುತ್ತದೆ. ಹಾಗೆ ಹೊಟ್ಟೆ ಉಬ್ಬರಿಕೆ ಆದಾಗ ಸ್ವಲ್ಪ ಹೊತ್ತು ವಾಕ್ ಮಾಡಿ, ಇದರಿಂದ ರಿಲೀಫ್ ಸಿಗುತ್ತೆ ಮತ್ತು ಹೊಟ್ಟೆ ಉಬ್ಬರಿಕೆ ಬೇಗ ಸಾಲ್ವ್ ಆಗುತ್ತೆ. ಈ ಎಲ್ಲ ಟಿಪ್ಸ್ಗಳು ಬ್ಲೋಟಿಂಗ್ ಸ್ಟಮಕ್ ಅಥವಾ ಹೊಟ್ಟೆ ಉಬ್ಬರಿಕೆಗೆ ಇದು ನಿಮಗೆ ಯೂಸ್ ಆಗಬಹುದು. ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.